ಪ್ರವಾಸಿ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಕಡ್ಡಾಯ. ಅಳವಡಿಕೆ ವಿರೋಧಿಸಿ ಜಿಲ್ಲಾ ಟ್ಯಾಕ್ಸಿಮನ್ ಮತ್ತು ಮೆಕ್ಸಿಕಾ ಅಸೋಸಿಯೇಷನ್ ವತಿಯಿಂದ ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಟ್ಯಾಕ್ಸಿಮನ್ ಮತ್ತು ಮ್ಯಾಕ್ಸಿಕ್ಯಾಬ್ ಅಸೋಸಿಯೇಷನ್ ಅಧ್ಯಕ್ಷ ಕೆ ರಘುಪತಿ ಭಟ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಟ್ಯಾಕ್ಸಿ ಉದ್ಯಮದವರು ಒಗ್ಗಟ್ಟಾಕಿ ಇದರ ವಿರುದ್ಧ ಹೋರಾಡಿದರೆ ಯಶಸ್ಸು ಸಿಗಲಿದೆ. ಸರ್ಕಾರ ಮನಸ್ಸು ಮಾಡಿದರೆ ಈ ಸಮಸ್ಯೆಯನ್ನು ಸುಲಭದಲ್ಲಿ ಪರಿಹಾರ ಮಾಡಬಹುದು. ಟ್ಯಾಕ್ಸಿಯ ಹೊಸ ವಾಹನಗಳಿಗೆ ಅಳವಡಿಕೆ ಮಾಡುವ ನಿರ್ಧಾರವನ್ನು ಸರ್ಕಾರ ಮಾಡಬೇಕು. ಹಳೆ ವಾಹನಗಳಿಗೆ ಇದನ್ನು ಅಳವಡಿಸುವ ಸ್ಥಿತಿಯಲ್ಲಿ ಚಾಲಕರು ಮಾಲಕರು ಇಲ್ಲ. ವೈಟ್ ಬೋರ್ಡ್ನಲ್ಲಿ ಬಾಡಿಗೆ ಮಾಡುವವರಿಗೆ ಸರ್ಕಾರ ಕಡಿವಾಣ ಹಾಕಿದರೆ ಈ ಉದ್ಯಮ ಚೇತರಿಕೆ ಕಾಣಲು ಸಾಧ್ಯವಿದೆ. ಸರ್ಕಾರ ಇದನ್ನು ಗಮನಿಸಿ ಕಳ್ಳ ಉದ್ಯಮಗಳನ್ನು ನಿಲ್ಲಿಸಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಗಮನ ಹರಿಸಬೇಕು. ಸಾಧ್ಯವಿದ್ದರೆ ಖಾಸಗಿಯಾಗಿ ಬಾಡಿಗೆ ಮಾಡುವಂತಹ ವಾಹನಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಿ. ಟ್ಯಾಕ್ಸ್ಮನ್ಗಳ ಧ್ವನಿಯನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೆ ಪರಿಹಾರ ಒದಗಿಸುವ ಕೆಲಸವನ್ನು ಮಾಡಬೇಕು ಎಂದು ಹೇಳಿದರು. ಜಿಲ್ಲಾ ಟ್ಯಾಕ್ಸ್ಮನ್ ಮತ್ತು ಮ್ಯಾಕ್ಸಿಕ್ಯಾಬ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕೆ ಕೋಟ್ಯಾನ್, ಕೆಟಿಡಿಒ ಅಧ್ಯಕ್ಷ ರಮೇಶ್ ಕುಂದಾಪುರ, ಉಪಾಧ್ಯಕ್ಷ ಮಂಜು ಪೂಜಾರಿ, ರಾಘವೇಂದ್ರ ಸೋಮಯಾಜಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೀಡಬೇಕು, ಇದು ರಾಜ್ಯ ಸರ್ಕಾರಕ್ಕೆ ಅಲ್ಲ ಕೇಂದ್ರ ಸರ್ಕಾರಕ್ಕೆ ಮುಟ್ಟುವಂತ ಕೆಲಸ ಮಾಡಬೇಕಂತ ನಿಮ್ಮ ಕಲೆಗಳಿಗೆ ವಿನಂತಿ ಮಾಡ್ತಾ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷ ಟ್ಯಾಕ್ಸಿ ಯೂನಿಯನ್ ಹೋರಾಟಕ್ಕೆ ಮಾಡಲಬೇಕು 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 ಬೇಡವ ಬೇಡ ಬೇಡವ ಬೇಡ ಬೇಡವ ಬೇಡ ಬೇಡವ ಬೇಡ ಬೇಡವ ಬೇಡ ಬೇಡವ ಬೇಡ ಮಾಡಲಬೇಕು ಮಾಡಲಬೇಕು ಟ್ಯಾಕ್ಸಿ ಯೂನಿಯನ್ ನ ಹೋರಾಟಕ್ಕೆ ಟ್ಯಾಕ್ಸಿ ವಿರೋಧಿ ಧೋರಣೆಗೆ ಆರ್ಟಿಒನ ಟ್ಯಾಕ್ಸಿ ವಿರೋಧಿ ಧೋರಣೆಗೆ ಆರ್ಟಿಒನ ಟ್ಯಾಕ್ಸಿ ವಿರೋಧಿ ಧೋರಣೆಗೆ ನಾವು ಕರೆ ಕೊಟ್ಟಿದ್ದೇವೆ. ಇವತ್ತು ಕೂಡ ನಾವು ಸರ್ಕಾರ ಕಟ್ಟಬೇಕಾದಂತ ಒಂದು 800 ಫೀಸ್ ಏನಿದೆ ಎಫ್ಸಿ ಫೀಸ್ ಕಟ್ಟಲೇಬೇಕು. ಮತ್ತೊಂದು ಏನಾಗಿದೆ, ನಮ್ಮ ಉಡುಪಿ ಆರ್ಟಿ ಆಫೀಸ್ ಅಲ್ಲಿ ಕಾಲಕ್ಕೆ ಸೇರ್ಪಡಿದ್ದಾರೆ. ಇವತ್ತು ನಮ್ಮ ಕುಂದಾಪುರ ಉಡುಪಿ ಡಿಸ್ಟಿಕ್ ಅಲ್ಲಿ ನನ್ನ ಗ್ರೂಪ್ ಅಲ್ಲಿ ಕೆಟಿಡಿ ಸಂಸ್ಥೆ ಗ್ರೂಪ್ ಅಲ್ಲಿ 340 ಜನ ಇದ್ದಾರೆ. ಎಷ್ಟು ಜನ ಬಂದಿದ್ದೀರಿ ನೀವು? ಮೇಡಮ್, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ಇದ್ದು ಸುಮಾರು 2600 ನೋಂದಾಯಿತ ಮೆಂಬರ್ಸ್ ಇದ್ದಾರೆ. ನಮ್ಮ ಇವರದ್ದು ಡ್ರೈವರ್ಸ್ ಅಸೋಸಿಯೇಷನ್ ಇನ್ನೊಂದಿದೆ, ಅವ್ರದ್ದು 600 ಮೆಂಬರ್ಸ್ ಇದ್ದಾರೆ. ನಾವು ಎಲ್ಲರೂ ಸೇರಿಕೊಂಡು ಈ ಮನವಿಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು RTO ಅವರು ಇದಕ್ಕೆ ನಮಗೆ ನೀವು ಭರವಸೆಯನ್ನು ಕೊಡಬೇಕು. ಕೇಂದ್ರ ಸರ್ಕಾರದ ಆದೇಶದಂತೆ ರಾಜ್ಯ ಸರ್ಕಾರವು ಎಲ್ಲ ರಾಜ್ಯ ಸರ್ಕಾರಗೂ ಈಗಾಗಲೇ GPS ಮತ್ತು ಪ್ಯಾನಿಕ್ ಬಟನನ್ನು ಕಮರ್ಷಿಯಲ್ ವೆಹಿಕಲ್ಸ್ಗೆ ಹಾಕಬೇಕಂತ ಕಡ್ಡಾಯ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು. ಆಗಿರುವಾಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಓಲ್ಡ್ ಗಾಡಿ ಈಗ 15 ವರ್ಷ ನಂತರ ಅದನ್ನು ಸ್ಕ್ರಾಪ್ ಮಾಡಬೇಕಂತ ಅದೊಂದು ಕಾನೂನು ಬಂದಿದೆ. ಈಗ ನಾವು GPS ಹಾಕಿ ಇನ್ನು 2-3 ವರ್ಷದ ಒಳಗೆ ಅದನ್ನು ತೆಗೆದು ಬಿಸಾಡಿದೆಂದರೆ ಅದು ಕೂಡ ನಮಗೆ ಕಷ್ಟಕರವಾದ ಸಂಗತಿ. ಆಗಿರುವಾಗ ನಾವು ಹೇಳ್ತೇವೆಂದರೆ ಹೊಸ ವಾಹನಗಳು ಶೋರೂಮಿನಲ್ಲಿ ಬರುವಾಗ ಅದಕ್ಕೆ ಬೇಕಾದಷ್ಟು ಏನು ಬೇಕಾದರೂ ಮಾಡಿ ಕಳಿಸಿಬಿಡಿ. ನಮ್ಮ ಹಳೆ ವಾಹನಗಳಿಗೆ ಯಾವುದೇ GPS ಮತ್ತು ಪ್ಯಾನಿಕ್ ಬಟನ್ ಹಾಕಲಿಕ್ಕೆ ಅವಕಾಶ ಕೊಡಬೇಡಿ ಅಂತ ನಾವು ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾಯಿದ್ದೇವೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವು ಸಾರಿಗೆ ಮಂತ್ರಿ ಮಾನ್ಯ ರಾಮಲಿಂಗರೆಡ್ಡಿ ಅವರನ್ನು ಭೇಟಿ ಮಾಡಿ ನಮ್ಮ ಕಷ್ಟವನ್ನು ಏನು ನಮ್ಮ ಚಾಲಕರಿಗೆ ಬಂದಂಥ ಕಷ್ಟವನ್ನು ನಾವು ವಿವರ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಅವರನ್ನು ಭೇಟಿ ಮಾಡಿ ನಾವು ನಮ್ಮ ಮನವಿಯನ್ನು ಅವ್ರಿಗೆ ಕೂಡ ನೀಡ್ತಾ ಇದ್ದೇವೆ. ಈಗಾಗಲೇ ನಾವು ಈಗ 15,000 ಹಾಕಿ ನಾವು ಖರ್ಚು ಮಾಡಿ ಪ್ಯಾನಿಕ್ ಬಟನ್ ಹಾಕಿದರೆ ಹಾಕೋದು ಸಾಧ್ಯವೇ ಇಲ್ಲ, ಆಗಲಿ ಸಾಧ್ಯವೂ ಇಲ್ಲ. ಆದರೂ ಕೂಡ ಈಗ ಜಿಲ್ಲೆಯಾದಂತ್ಯ ಕರ್ನಾಟಕ ರಾಜ್ಯದಂತ್ಯ ಜಿಲ್ಲೆಯಾದಂತ್ಯ 1,000 ವೈಟ್ ಬೋರ್ಡ್ ವಾಹನಗಳು, ಅದಕ್ಕೆ ಯಾರು ಕೂಡ ಯಾವುದೇ ಕಾನೂನು ತರುವುದಿಲ್ಲ. ವೈಟ್ ಬೋರ್ಡ್ಗೆ ಯಾಕೆ ತರುವುದಿಲ್ಲ ಅಂತ ನಮಗೆ ಗೊತ್ತಿಲ್ಲ. ನಮಗಿಂತ ಜಾಸ್ತಿ ಇಲ್ಲಿ ಈಗ ಉಡುಪಿ ಜಿಲ್ಲೆಯಲ್ಲಿ ವೈಟ್ ಬೋರ್ಡ್ ಬಾಡಿಗೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತಕ್ಷಣ ನಾವು ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ RTO ಅವರು ಸಾರಿಗೆ ಮಂತ್ರಿ ಸಾರಿಗೆ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿಗೆ ಅವರಿಗೆ ಕೊಟ್ಟಿದ್ದೇವೆ. ಅವರು ನಮಗೆ ಭರವಸೆ ನೀಡಿದ್ದಾರೆ, ಇದನ್ನು ನಾವು ತಕ್ಷಣ ಇದನ್ನು ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾವು ಒಂದು ವೇಳೆ ಅವರು ಕಾರ್ಯಕ್ರಮ ಇದನ್ನು ವೈಟ್ ಬೋರ್ಡ್ ವಾಹನವನ್ನು ನಿಲ್ಲಿಸದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅನ್ನ ಸತ್ಯಾಗ್ರಹ ಮಾಡಿ ಇಲ್ಲಿ ಸಾಧಾರಣ 10,000 ಚಾಲಕರನ್ನು ಒಗ್ಗೂಡಿಸಿ ಅನ್ನ ಸತ್ಯಾಗ್ರಹ ಮಾಡ್ತೇವೆ ಅಂತ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ಮತ್ತು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಅಸೋಸಿಯೇಷನ್ ನಾವು ಉಡುಪಿ ಜಿಲ್ಲೆಯವ್ರ ಜೊತೆಯಾಗಿ ನಮ್ಮ ಟ್ಯಾಕ್ಸಿಗೆ ಇದು
GPS ಮತ್ತು ಪ್ಯಾನಿಕ್ ಬಟನ್ ಹಾಕಬೇಕು ಅಂತ ಕಡ್ಡಾಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿದೆ. ಅದರ ವಿರುದ್ಧ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ನಾವು ಉಡುಪಿಯಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ನಾವು ಇವತ್ತು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದೇವೆ ಮತ್ತು ಜನಪ್ರತಿನಿಧಿಗಳಿಗೆ, MPಗಳಿಗೆ ಮತ್ತು ವಿಧಾನಸಭಾ ಸದಸ್ಯರಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಈ ಪ್ಯಾನಿಕ್ ಬಟನ್ ಮತ್ತು GPSನ್ನು ಹೊಸ ಗಾಡಿಗಳು ಯಾವುದು ಹೊರಗೆ ಬರ್ತಾರೆ ಅದಕ್ಕೆ ಕಡ್ಡಾಯ ಹಾಕುವಂಥದ್ದು ಮಾಡಲಿ, ಅದಕ್ಕೆ ನಾವು ಒಪ್ತೇವೆ. ಹಳೆ ಗಾಡಿಗಳಿಗೆ ಹಾಕಬೇಕು ಅಂತ 13,000 15,000 ತೊಗೊಂಡ್ರೆ ನಮ್ಮ ಬಡ ಟ್ಯಾಕ್ಸಿ ಅವರಿಗೆ ಅದನ್ನು ಭರಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಅದನ್ನು ಮಾರ್ಪಾಡು ಮಾಡಿ ಹೊಸ ಶೋರೂಮಿಂದ ಬರುವ ಗಾಡಿಗಳಿಗೆ ಹಾಕೋದಕ್ಕೆ ಮಾಡಿದರೆ ನಾವೆಲ್ಲ ಒಪ್ತೇವೆ ಅಂತ ಹೇಳುವಂಥದ್ದು ನಾವೆಲ್ಲ ಟ್ಯಾಕ್ಸಿಯವರು ಮಾತಾಡಿದ್ದೇವೆ. ಮತ್ತು ರಾಮಲಿಂಗಾರೆಡ್ಡಿಯವರು ನವೆಂಬರ್ವರೆಗೆ ಸಮಯವನ್ನು ಕೊಟ್ಟಿದ್ದಾರೆ, ಆದರೆ ಅಧಿಕಾರಿಗಳು ನಮ್ಮ FCಯನ್ನು ಮಾಡ್ತಾಯಿಲ್ಲ. ನಾವಿವತ್ತು ಅಧಿಕಾರಿಗಳಿಗೆ, ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಉಡುಪಿ ಜಿಲ್ಲೆಯ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಾವು FC ಯಾರು ಚಲನ್ ಕಟ್ತೇವೆ, ನೀವು FC ಮಾಡದೇ ಇದ್ದರೆ ನಾವು ಬಾಡಿಗೆ ಮಾಡೋದು ನಿಲ್ಲಿಸೋದಿಲ್ಲ. ನಾವು ಬಾಡಿಗೆ ಮಾಡ್ತೇವೆ, ಯಾವುದಾದ್ರು ಅವಘಡ ಆಗಿ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ನೇರವಾಗಿ ಸಾರಿಗೆ ಇಲಾಖೆ ಹೊಣೆ ಅಂತ ಹೇಳುವಂಥ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ದೇವೆ ಮತ್ತು ಇದನ್ನು ತಕ್ಷಣವಾಗಿ ಕ್ರಮ ಕಂಡುಕೊಳ್ಬೇಕು ಅಂತ ಹೇಳಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಪ್ರೈವೇಟ್ ಟ್ಯಾಕ್ಸಿಗಳ ಸಮಸ್ಯೆ ತುಂಬ ಇದೆ, ಇಡೀ ರಾಜ್ಯದಲ್ಲಿದೆ. ಖಾಸಗಿ ಟ್ಯಾಕ್ಸಿಯವರು ಬಾಡಿಗೆ ನಮ್ಮ ಅನಧಿಕೃತವಾಗಿ ಮಾಡ್ತಾಯಿದ್ದಾರೆ, ಅದನ್ನು ತಕ್ಷಣವಾಗಿ ನಿಲ್ಲಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡಿದ್ದೇವೆ. ಮತ್ತು ಈ ಎಲ್ಲ ವಿಷಯಗಳನ್ನು ಸುಮಾರು 1 ತಿಂಗಳ ಒಳಗೆ ಮಾಡದಿದ್ದರೆ, ಮತ್ತು ನಮ್ಮ FCಯನ್ನು ಮಾಡದಿದ್ದರೆ, ನಾವು ಯಾರು FCಗೆ ಪ್ಯಾನಿಕ್ ಬಟನ್ ಹಾಕುವಂಥ ಪರಿಸ್ಥಿತಿಯಲ್ಲಿಲ್ಲ. ನಾವೆಲ್ಲ FC ಆಗದಿದ್ದ ಗಾಡಿಗಳೆಲ್ಲರೂ ಟ್ಯಾಕ್ಸಿ ಒಂದು ದಿವಸ ಇಡೀ ಬಂದ್ ಮಾಡಿ RTOಗೆ ಮುತ್ತಿಗೆಯನ್ನು ಮುಂದಿನ ದಿನಗಳಲ್ಲಿ ಅವರು ಕ್ರಮ ಆಗದಿದ್ದರೆ ಮಾಡ್ತೇವೆ ಅಂತ ಹೇಳುವಂಥ ನಿಶ್ಚಯವನ್ನು ಇವತ್ತಿನ ದಿವಸದಲ್ಲಿ ಮಾಡಿ. ಹಳೆ ಗಾಡಿಗಳಿಗೆ ಬೇಡ ಅಂತ, ಯಾಕಂದರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ಹಳೆ ಗಾಡಿಗೆ ಅದು ಸೂಟು ಆಗಲ್ಲ. ಈಗ ಯಾವುದೋ ಒಂದು ಹೊಸ ಯಾವುದೋ ಒಂದು ಬಿಲ್ಟಿನ್ ಬಂದರೆ ಅದು ಸರಿ ಆಗ್ತದೆ. ಯಾವುದೋ ಒಂದು ಹೊಸ ಇಂಜಿನಿಗೆ ಯಾವುದೋ ಒಂದು GPS ಹಾಕಿದರೆ ಅದು ಸೂಟು ಆಗೋದಿಲ್ಲ, ಮತ್ತು ನಮ್ಮವ್ರ ಹತ್ರ ಅದರ ಅವಶ್ಯಕತೆಯೂ ಇಲ್ಲ ನಮಗೀಗ. 31 ಜಿಲ್ಲೆಯಲ್ಲಿ ಕೂಡ ಇವತ್ತು ನಾನು ಕರೆ ಕೊಟ್ಟಿದ್ದೇನೆ ಈ ಪ್ಯಾನಿಕ್ ಬಟನ್ ವಿಚಾರವಾಗಿ. ಸರ್ಕಾರ ಪ್ಯಾನಿಕ್ ಬಟನ್ನು ಪಿಟ್ ಮಾಡಬೇಕಂತ ಹೇಳಿರುತ್ತೆ ಸರಿ, ಆದರೆ ಇದರಲ್ಲಿ ಒಂದು ಸಮಸ್ಯೆಗಳೇನೆಂದರೆ ಪ್ಯಾಸೆಂಜರಿಗೆ ಅವರು ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದಾಗ ಕಂಟ್ರೋಲ್ ರೂಮಿಗೆ ಹೋಗುತ್ತೆ ಅಂತೇಳಿ ಹೇಳ್ತಾರೆ. ಇವತ್ತಿನ ತನಕ ಯಾವುದೇ ರೀತಿಯ ಕಂಟ್ರೋಲ್ ರೂಮು ಓಪನ್ ಆಗಲಿಲ್ಲ ಎಲ್ಲೂ ಕೂಡ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ಪ್ಯಾನಿಕ್ ಬಟನ್ ಕಂಟ್ರೋಲ್ ರೂಮ್ ಓಪನ್ ಆಗದೇ ಇರುವ ಸಂದರ್ಭದಲ್ಲಿ ಏಕಾಏಕಿ ಅಧಿಕಾರಿಗಳು ಒಂದು ಪ್ಯಾನಿಕ್ ಬಟನ್ ಫಿಟ್ ಮಾಡಬೇಕು ಅಂತ ಹೇಳೋದು ತಪ್ಪು. ಒಂದು ಎರಡನೇದಾಗಿ ಪ್ಯಾಸೆಂಜರಿಗೆ ಯಾವುದೇ ಅನುಕೂಲ ಕೂಡ ಪ್ಯಾಸೆಂಜರಿಗೆ ಕೊಡ್ತಾ ಇದ್ದಾರೆ, ಚಾಲಕರಿಗೆ ಯಾವುದೇ ಅನುಕೂಲ ಇಲ್ಲ. ಎಷ್ಟೋ ಪ್ಯಾಸೆಂಜರು ಕೂಡ ರಾತ್ರಿ ಸಮಯದಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಹೋಗುವಾಗ ಅವರು ಮದ್ಯಪಾನ ಮಾಡಿಕೊಂಡು ಡ್ರೈವರ್ ಕುತ್ತಿಗೆ ಒತ್ತುವಂಥ ಕೆಲಸ ತುಂಬ ಕಡೆ ಆಗಿದೆ. ಈಗ ಅಧಿಕಾರಿಗಳು ಏನು ಹೇಳ್ತಾರೆ, ಪ್ಯಾನಿಕ್ ಬಟನ್ ಒತ್ತಿದಾಗ ಕಂಟ್ರೋಲ್ ರೂಮಿಗೆ ಹೋಗ್ತದೆ, ಪ್ಯಾಸೆಂಜರಿಗೆ ಸೇಫ್ಟಿ ಕೊಡ್ತಾರೆ. ಓಕೆ, ಚಾಲಕರಿಗೆ ಸಮಸ್ಯೆ ಆದಾಗ ನಾವು ಯಾರನ್ನು ಒತ್ತಬೇಕು ಅಂತ ನಮ್ಮ ಪ್ರಶ್ನೆ. ಹಾಗಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡಿದ್ದೇವೆ, ಜಿಲ್ಲಾಧಿಕಾರಿಯವರಿಗೆ ಒಂದು ಮನವಿ ಕೊಟ್ಟಿದ್ದೇವೆ, ಹಾಗೆ RTO ಅಧಿಕಾರಿಯವರಿಗೆ ಕೊಟ್ಟಿದ್ದೇವೆ. ಇದಕ್ಕೆ ಕರೆಕ್ಟಾಗಿ ಒಂದು ಶೀಘ್ರದಲ್ಲಿ ನಮಗೆ ಸ್ಪಂದಿಸದಿದ್ದಾಗ ಉಡುಪಿ RTO ಕಚೇರಿ ಮುಂದೆ ಉಡುಪಿ ಜಿಲ್ಲಾದ್ಯಂತ ಇರುವಂಥ ಟ್ಯಾಕ್ಸಿಗಳನ್ನು ತಂದು ನಾವು ಇಲ್ಲಿ ನಿಲ್ಲಿಸಿ ಪ್ರತಿಭಟನೆ ಮಾಡುವಂಥ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ.